ಅಂದರೆ ಒಂದೆರಡು ವರ್ಷದ ಹಿಂದೆ ಒಂದು ಇವೆಂಟಿಗೆ ನಾನು ಕಾಲ್ ಮಾಡಿದ್ದೆ ಮೇಡಮ್ ಆ್ಯಂಕರ್ ಇದೆ ಅಂತ ಹೇಳಿ. ಅದು ಒಂದು ಗೌರ್ಮೆಂಟ್ ಇವೆಂಟ್ ಇತ್ತು, ಸೊ ಹಾಗಾಗಿ ಫಸ್ಟ್ ಕನ್ನಡದ ಆ್ಯಂಕರ್ ಅವರು ನನಗೆ ಅಪ್ಪಣ್ಣವ್ರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಮೇಡಮ್ಗೆ ಕಾಲ್ ಮಾಡಿದಾಗ ಹೀಗೆ ರಾಘು ನನಗೆ ಇನ್ನೊಂದು ಕಾರ್ಯಕ್ರಮದಲ್ಲಿದ್ದೀನಿ, ಸೊ ಇನ್ನೊಂದು ಸರಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಯಾವಾಗ ಮಾತಾಡಿದ್ರು ತುಂಬ ಸಾಫ್ಟಾಗಿ ಮಾತಾಡೋವಂಥವ್ರು. ಸೊ ನಮಗೆ ನಮ್ಮ ಮಜಾ ಟಾಕೀಸಲ್ಲಿ ಎಲ್ಲ ತುಂಬ ಒಡನಾಟ ಇತ್ತು ನಾವು ಜೊತೆ ಎಲ್ಲ. ನಾವು ಬೇಜಾರಾಗುತ್ತೆ, ಒಂದೂವರೆ ವರ್ಷ ಅವರೊಟ್ಟಿಗೆ ಕಳೆದಿದ್ದೀನಿ ನಾನು. ರೀಸೆಂಟಾಗಿ ಕೆಲವು ತಿಂಗಳ ಹಿಂದಷ್ಟೇ ಫೋನ್ ಮಾಡಿದ್ರು, ಒಂದು 6-7 ತಿಂಗಳ ಹಿಂದೆ ಊರಿಗೆ ಬಂದಿದ್ದೀನಿ ಅಂತ ಕಾಲ್ ಮಾಡಿದವರು. ಇವತ್ತು ಕೇಳಿ ನನಗೆ ಸಡನ್ನಾಗಿ ಶಾಕ್ ಆಯಿತು, ತುಂಬ ಮಿಸ್ ಮಾಡ್ಕೋತೀನಿ. ಅವ್ರ ಜೊತೆ ಕಳೆದಂಥ ಕ್ಷಣಗಳು ಈಗಲೂ ನೆನಪಾಗ್ತಿದೆ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.